ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತಾಯಿ ಮಗಳು ಇಬ್ಬರೂ ಪಾಸ್ ಆಗಿದ್ದಾರೆ. ಪಿಯುಸಿಯಲ್ಲಿ ಪಾಸ್ ಆಗಿದ್ದಾರೆ ಕೊಡಗು ಜಿಲ್ಲೆ ಚಿಟ್ಟಳ್ಳಿಯ ತಾಯಿ ಮಗಳು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ತಾಯಿ ಬೇಬಿ ರಾಣಿ ಹಾಗೆ ಮಗಳು ರಿನಿಶಾ ಇಬ್ಬರೂ ಕೂಡ ಪರೀಕ್ಷೆಯನ್ನ ಬರೆದಿದ್ರು. ಸದ್ಯ ಇಬ್ಬರೂ ಕೂಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. 600 to 570 ಅಂಕವನ್ನ ಪಡೆದು ಮಗಳು ರಿನಿಶಾ ಪಾಸ್ ಆಗಿದ್ರೆ ತಾಯಿ 600 to 388 ಅಂಕಗಳನ್ನ ಪಡೆದಿದ್ದಾರೆ. ತಾಯಿ ಬೇಬಿ ರಾಣಿಯವರ ಮಾರ್ಕ್ಸ್ ಇದು. 25 ವರ್ಷಗಳ ಹಿಂದೆ 10ನೇ ತರಗತಿಯನ್ನ ಓದಿದ್ರು ತಾಯಿ ಬೇಬಿ ರಾಣಿ. 2024 ಮತ್ತೆ ಪರೀಕ್ಷೆಯನ್ನ ಬರೆದು ಪಾಸ್ ಆಗಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಶಾಲೆಗೆ ಹೋಗದೆ ಮನೆಯಲ್ಲೇ ಕೂತು ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ನಮಸ್ತೆ, ನನ್ನ ಹೆಸರು ಬೇಬಿ ರಾಣಿ, ಬೇಬಿ ಸುರೇಂದ್ರ. ನಾನು ನನ್ನ ಮಗಳ ಜೊತೆನೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಬರೆದು ಪಾಸ್ ಮಾಡಿದ್ದೀನಿ. ಮಗಳಿಗೋಸ್ಕರ, ಮಗಳ ಫೋರ್ಸಿಗೋಸ್ಕರ ಆಫ್ಟರ್ 25 ವರ್ಷಗಳ ನಂತರ ನಾನು ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿದ್ದೀನಿ. ಅದರಲ್ಲೂ ಕನ್ನಡದಲ್ಲಿ 93 ಮಾರ್ಕ್ಸ್ ತಗೊಂಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನಾನು ಅಂದ್ಕೊಂಡಿಲ್ಲ ನಾನು ಇಷ್ಟು ಮಾರ್ಕ್ಸ್ ತಗೊಳ್ತೀನಿ ಅಂತ. ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಮಗಳ ನಿರ್ಬಂಧದಿಂದ. ಮತ್ತು ಇನ್ನು ಕಾಮರ್ಸ್ ವಿಭಾಗದಲ್ಲಿ ತುಮಕೂರಿನ ಜ್ಞಾನವಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನ ವಿದ್ಯಾರ್ಥಿನಿ ಜ್ಞಾನವಿ ಮಂಜುನಾಥ್ ಹಾಗೆ ಮಂಜುಳಾ ದಂಪತಿಯ ದ್ವಿತೀಯ ಪುತ್ರಿ ಈಕೆ. ಮೂಲತಃ ಮಂಡ್ಯ ಜಿಲ್ಲೆ ಬೀಚನಹಳ್ಳಿ ಗ್ರಾಮದ ಮಂಜುನಾಥ್ ಹಾಸ್ಟೆಲ್ನಲ್ಲಿದ್ದುಕೊಂಡು ವಿದ್ಯಾಭ್ಯಾಸವನ್ನ ಮಾಡಿಸಿದ್ರು. ಮಗಳಿಗೆ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿನಿ ವಿದ್ಯಾನಿಧಿ ಪಿ ಯು ಕಾಲೇಜಿನಿಂದ. ಸೊ ನಮ್ಮ ಜೊತೆ ಆ ಒಂದು ವಿದ್ಯಾರ್ಥಿನಿ ಇದ್ದಾಳೆ, ಜ್ಞಾನವಿ ಅಂತ. ಸೊ ಅವಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ತುಂಬ ಖುಷಿ ಆಗ್ತಾ ಇದೆ. ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಅದೇ ಥರ ರಿಸಲ್ಟ್ ಬಂತು. ಕಾಲೇಜ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ನಾನು ಎಫರ್ಟ್ ಹಾಕಿದೆ, ಕಾಲೇಜು ತುಂಬ ಎಫರ್ಟ್ ಹಾಕಿದ್ರು, ಸಪೋರ್ಟ್ ತುಂಬ ಚೆನ್ನಾಗಿತ್ತು, ಆಮೇಲೆ ಕಾಲೇಜಲ್ಲಿ ಕೊಡ್ತಿದ್ದಿದ್ದು ಮೋಟಿವೇಶನು ಹಾಗೆ ಇತ್ತು, ರಿಸಲ್ಟ್ ಬಂತು. ಪ್ರಿಪ್ರೇಷನ್ನು ಇದೆಲ್ಲ ಹೇಗೆ ನಡೀತಾ ಇತ್ತು? ಪ್ರಿಪ್ರೇಷನ್ ಕಾಲೇಜ್ ಹಾಸ್ಟೆಲಲ್ಲಿ ಇದ್ದಿದ್ದು, ಟೈಮ್ ಟೇಬಲ್ ಇರ್ತಿತ್ತು, ಈ ಟೈಮಿಂದ ಹೀಗೆ ಓದಬೇಕು, ಆಮೇಲೆ ಬ್ರೇಕ್, ಆ ಥರ. ನಾವು ಬೆಳಗ್ಗೆ ಕಾಲೇಜ್ಗೂ ಬಂದು ಓದ್ತಾ ಇದ್ವಿ, ಹಾಸ್ಟೆಲ್ಗೂ ಹೋಗಿ ಓದ್ತಾ ಇದ್ವಿ, ಟೈಮ್ ಟೇಬಲ್ನ ಫಾಲೋ ಮಾಡ್ತಾ ಇದ್ವಿ. ಓಕೆ, ಬೇರೆ ಇನ್ನು ನನ್ನ ಜೂನಿಯರ್ಸ್ಗೆ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಜೂನಿಯರ್ಸ್ಗೆ ಚೆನ್ನಾಗಿ ಓದಿ ಅಷ್ಟೆ. ತುಂಬ ಏನು ತುಂಬ ಟೈಮ್ ಇಟ್ಕೊಂಡು ಓದಬೇಕೇನೋ, ಹಗಲು ರಾತ್ರಿ ಓದ್ ಹಂಗೇನೂ ಇಲ್ಲ, ಅವತ್ತಿಂದ ಅವತ್ತು ಓದ್ಕೊಳ್ಳಿ, ಏನು ಕಷ್ಟ ಇರಲ್ಲ. ಕಾಮರ್ಸ್ ಅಂದರೆ ಕೆಲವೊಬ್ರು ಅಂತಾರೆ ಕಾಮರ್ಸ್ ಅಂದರೆ ಈಸಿ ಬಿಡು, ಇನ್ನೂ ಅಂತಾರೆ ಕಾಮರ್ಸ್ ತಗೊಂಡವ್ರಿಗೆ ಗೊತ್ತು ಕಾಮರ್ಸ್ ಹೆಂಗಿರುತ್ತೆ ಅಂತ. ಇನ್ನೂ ಕೆಲವೊಬ್ರು ಕಾಮರ್ಸ್ ಕಷ್ಟ ಬಿಡು, ಹೆಂಗೆ ನಮ್ಗೆ ಹೆಂಗೆ ನಾವು ಹೆಂಗೆ ತಗೋತೀವಿ ಅದನ್ನು ಹಂಗಿರುತ್ತೆ, ಈಸಿ ಅಂದರೆ ಈಸಿ, ಕಷ್ಟ ಅಂದರೆ ಕಷ್ಟ, ನಾವು ಅದಕ್ಕೆ ಪ್ರಿಪೇರ್ ಆಗಬೇಕಷ್ಟೆ. ಮಧು ಹಿಂಗಳ ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.